ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಬೇಲ್ ಅಂದ್ರೆ ಏನು, ಯಾವ ರೀತಿಯಾಗಿ ಬೇಲ್ ಅನ್ನ ತಗೋಬಹುದು, ಟೈಪ್ಸ್ ಆಫ್ ಬೇಲ್ ಯಾವ್ಯಾವ್ದಿದೆ, ರೆಗ್ಯುಲರ್ ಬೇಲ್ ಅಂದ್ರೆ ಏನು, ಆಂಟಿಸಿಪೇಟರಿ ಬೇಲ್ ಅಂದ್ರೆ ಏನು, ಬೇಲೇಬಲ್ ಅಫೆನ್ಸ್ ಯಾವುದು, ನಾನ್ ಬೇಲೇಬಲ್ ಅಫೆನ್ಸ್ ಯಾವುದು, ಎಲ್ಲವನ್ನ ತಿಳಿಸ್ಕೊಡ್ತೀನಿ. ಬೇಲ್ ಅಂದ್ರೆ ಕನ್ನಡದಲ್ಲಿ ಜಾಮೀನು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಹೇಳೋದಾದ್ರೆ ಬೇಲ್ ಅಂದ್ರೆ ಜಾಮೀನು ಬಾಂಡ್ ಅಮೌಂಟ್ ಅನ್ನ ಪಾವತಿಸಿದ ನಂತರ ನ್ಯಾಯಾಲಯದಲ್ಲಿ ವಿಚಾರಣೆಯಾಗಿ ಯಾವುದೇ ಕ್ರಿಮಿನಲ್ ಅಪರಾಧದಲ್ಲಿರುವ ಶಂಕಿತನನ್ನು ತಾತ್ಕಾಲಿಕವಾಗಿ ಬಿಡುಗಡೆ ಮಾಡುವುದು. ಇದು ಅರೆಸ್ಟ್ ಮಾಡಿದ ನಂತರವೂ ಅನ್ವಯ ಆಗುತ್ತೆ, ಅರೆಸ್ಟ್ ಮಾಡೋದಕ್ಕಿಂತ ಮೊದಲು ಕೂಡ ಅನ್ವಯ ಆಗುತ್ತೆ. ಯಾವುದೇ ಕ್ರಿಮಿನಲ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿದಾಗ ಅವನ ಹೇಳಿಕೆಗಳನ್ನ ದಾಖಲೆಗಳಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಅವನ ಹೆಸರು, ಅಡ್ರೆಸ್, ಫೋನ್ ನಂಬರ್ ಎಲ್ಲಾನು ತಗೊಂಡು ಹಿಂದೆ ಅವನ ಮೇಲೆ ಯಾವುದಾದ್ರೂ ಕ್ರಿಮಿನಲ್ ಕೇಸ್ ಇತ್ತೋ ಇಲ್ಲೋ ಎಂಬುದನ್ನ ಪರಿಶೀಲಿಸ್ತಾರೆ. ಬೇಲ್ ಅರ್ಜಿ ಹಾಕಿದ ಮೇಲೆ ಕೋರ್ಟ್ ಸರಿಯಾಗಿ ವಿಚಾರಿಸಿ ಒಂದಿಷ್ಟು ಕಂಡೀಷನ್ಸ್ಗಳನ್ನ ಅಪ್ಲೈ ಮಾಡಿ ಬೇಲ್ ಅನ್ನ ನೀಡುತ್ತೆ. ಸೊ ಅದರಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಸಹಕರಿಸಬೇಕು, ವಿಚಾರಣೆಗೆ ಕರೆದಾಗ ಹೋಗ್ಬೇಕು, ಊರ್ ಬಿಟ್ಟು ಹೋಗ್ಬಾರ್ದು, ತಪ್ಪಿಸ್ಕೊಳ್ಬಾರ್ದು, ಎವಿಡೆನ್ಸ್ಗಳನ್ನ ನಾಶ ಮಾಡಬಾರ್ದು, ಆಮೇಲೆ ಕೇಸ್ ಹಾಕಿದವರ ಮೇಲೆ ಹಲ್ಲೆ ಮಾಡಬಾರ್ದು ಅಂತೆಲ್ಲ ಇರುತ್ತೆ. ನಾನ್ ಬೇಲೇಬಲ್ ಅಫೆನ್ಸ್ ನಡಿಯಲ್ಲಿ ಆರೋಪಿತನನ್ನ ವಿಥೌಟ್ ವಾರೆಂಟ್ ಅರೆಸ್ಟ್ ಮಾಡಿದಾಗ ಲಾಯರ್ ಸಹಾಯದಿಂದ ಬೇಲ್ ಅನ್ನ ತಗೋಬಹುದು. ಅಫೆನ್ಸ್ಗಳಲ್ಲಿ ಬೇಲೇಬಲ್ ಅಫೆನ್ಸ್ ಮತ್ತು ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಇರುತ್ತೆ. ಬೇಲೇಬಲ್ ಅಫೆನ್ಸ್ ಅಲ್ಲಿ ಕೋರ್ಟ್ಗೆ ಅರ್ಜಿಯನ್ನ ಹಾಕಿ ಬೇಲ್ ಅನ್ನ ತಗೋಬಹುದು. ಒಂದಿಷ್ಟು ಅಫೆನ್ಸ್ಗಳಿಗೆ ಸ್ಟೇಷನ್ ಬೇಲ್ ಕೂಡ ಸಿಗುತ್ತೆ, ಇಲ್ಲ ಅಂದ್ರೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಬೇಲ್ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡಬೇಕು, ಅದರ ಮೊತ್ತವನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಜಾಮೀನ್ ಸಿಗೋದಕ್ಕೆ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡಲೇಬೇಕಾಗುತ್ತೆ. ಬೇಲ್ ಬಾಂಡ್ ನಲ್ಲಿ ಒಂದಿಷ್ಟು ಕಂಡೀಷನ್ಸ್ ಇರುತ್ತೆ. ಅವಾಗ ಹೇಳಿದಾಗೆ ಕೋರ್ಟ್ ಅಥವಾ ಪೊಲೀಸ್ ಅಧಿಕಾರಿಗಳ ಅನುಮತಿ ಇಲ್ಲದೆ ಊರ್ ಬಿಟ್ಟು ಹೋಗ್ಬಾರ್ದು, ಅವರು ಕರೆದಾಗ್ಲೆಲ್ಲ ಹೋಗಿ ಸಹಕರಿಸಬೇಕು. ಈ ಬೇಲ್ ಬಾಂಡ್ ನ ಕಂಡೀಷನ್ಸ್ ಗಳನ್ನೆಲ್ಲ ಪಾಲನೆ ಮಾಡಿಲ್ಲ ಅಂದ್ರೆ ಜಾಮೀನನ್ನ ನಿರಾಕರಿಸುವಂತಹ ಅಧಿಕಾರ ಕೋರ್ಟ್ಗೆ ಇರುತ್ತೆ. ಬೇಲೇಬಲ್ ಅಫೆನ್ಸ್ ನ ಉದಾಹರಣೆ ಅಂದ್ರೆ ಅನ್ಲಾಫುಲ್ ಅಸೆಂಬ್ಲಿಯಲ್ಲಿ ಭಾಗವಹಿಸೋದು, ಗಲಭೆಗಳಲ್ಲಿ ಪಾಲ್ಗೊಳ್ಳೋದು, ಚುನಾವಣಾ ಪ್ರಚಾರದ ಟೈಮಲ್ಲಿ ಲಂಚ ತೆಗೆದುಕೊಳ್ಳೋದು, ಎಲೆಕ್ಷನ್ ಸಂಬಂಧಿತ ಸುಳ್ಳು ಹೇಳಿಕೆ ನೀಡೋದು, ಕೋರ್ಟ್ ವಿಚಾರಣೆಯಲ್ಲಿ ಫಾಲ್ಸ್ ಎವಿಡೆನ್ಸ್ ಅನ್ನ ನೀಡೋದು, ಇವೆಲ್ಲವೂ ಕೂಡ ಬೇಲೇಬಲ್ ಅಫೆನ್ಸ್ ಅಲ್ಲಿ ಬರುತ್ತೆ. ನಾನ್ ಬೇಲೇಬಲ್ ಅಫೆನ್ಸ್ ಅಂದ್ರೆ ಇದರಲ್ಲಿ ಬೇಲ್ ಸಿಗೋದು ಕಷ್ಟ ಇರುತ್ತೆ, ಕೋರ್ಟ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಾಮಾನ್ಯವಾಗಿ ನಾನ್ ಬೇಲೇಬಲ್ ಅಫೆನ್ಸ್ಗೆ ಕೋರ್ಟ್ ಬೇಲ್ ನ ಕೊಡೋದಕ್ಕೆ ನಿರಾಕರಿಸುತ್ತೆ. ಬೇಲ್ಗೆ ಅರ್ಜಿ ಹಾಕಿದಾಗ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗತ್ತೆ. ಅಲ್ಲಿ ಅರ್ಜಿಯನ್ನ ನೋಡಿ ವಿಚಾರಣೆ ಮಾಡಿ ಕೋರ್ಟು ಡಿಸೈಡ್ ಮಾಡುತ್ತೆ. ನಾನ್ ಬೇಲೇಬಲ್ ಅಫೆನ್ಸ್ಗೆ ಎಕ್ಸಾಂಪಲ್ ಅಂದ್ರೆ ಐಪಿಸಿ ಸೆಕ್ಷನ್ 302-307 ಮರ್ಡರ್ಗೆ ಪ್ರಯತ್ನಿಸಿರೋದು ಅಂದ್ರೆ ಕೊಲೆ ಯತ್ನ, ಐಪಿಸಿ ಸೆಕ್ಷನ್ 376 ರೇಪ್ ಮಾಡಿದ್ರೆ ಅಥವಾ ರೇಪ್ ಮಾಡೋಕೆ ಟ್ರೈ ಮಾಡಿದ್ರೆ, ನೆಕ್ಸ್ಟ್ ಐಪಿಸಿ ಸೆಕ್ಷನ್ 304B ವರದಕ್ಷಿಣೆ ಸಾವಿನ ಪ್ರಕರಣಗಳು, ಐಪಿಸಿ ಸೆಕ್ಷನ್ 363 ಇದು ಕಿಡ್ನಾಪ್, ಇವೆಲ್ಲ ಕೂಡ ನಾನ್ ಬೇಲೇಬಲ್ ಅಫೆನ್ಸ್ ಅಲ್ಲಿ ಬರುತ್ತೆ. ಬೇಲ್ ನಲ್ಲಿ ಎರಡು ಟೈಪ್ಸ್ ಇದಾವೆ, ರೆಗ್ಯುಲರ್ ಬೇಲ್ ಮತ್ತು ಆಂಟಿಸಿಪೇಟರಿ ಬೇಲ್ ಅಂತ. ರೆಗ್ಯುಲರ್ ಬೇಲ್ ಇದು CRPC ಸೆಕ್ಷನ್ 437 ಸೆಕ್ಷನ್ 439 ಅಡಿಯಲ್ಲಿ ಅನ್ವಯಿಸುತ್ತೆ. ನಿಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣ ದಾಖಲಾಗಿ ಅರೆಸ್ಟ್ ಆದಾಗ ಅಂದ್ರೆ ಕಸ್ಟಡಿಗೆ ತಗೊಂಡಾಗ, ಈಗಾಗಲೇ ಪೊಲೀಸ್ ಅರೆಸ್ಟ್ ಮಾಡಿದಾಗ ಪೊಲೀಸ್ ವಶದಲ್ಲಿರುವಂತಹ ವ್ಯಕ್ತಿಗೆ ರೆಗ್ಯುಲರ್ ಬೇಲ್ ಅನ್ನ ನೀಡಲಾಗುತ್ತೆ. ಆಂಟಿಸಿಪೇಟರಿ ಬೇಲ್ ಅಂದ್ರೆ ಕ್ರಿಮಿನಲ್ ಕೇಸ್ ದಾಖಲಾಗಿರುತ್ತೆ, ಅರೆಸ್ಟ್ ಮಾಡುವಂತಹ ಮುನ್ಸೂಚನೆ ಸಿಕ್ಕಿದಾಗ ಆಂಟಿಸಿಪೇಟರಿ ಬೇಲ್ CRPC ಸೆಕ್ಷನ್ 438 ಅಡಿಯಲ್ಲಿ ಅನ್ವಯಿಸುತ್ತೆ. ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನೋ ಭಯ ಇದ್ದಾಗ, ಮಾಡ್ತಾರೆ ಅನ್ನೋ ಒಂದು ಸೂಚನೆ ಸಿಕ್ಕಿದಾಗ ಆಂಟಿಸಿಪೇಟರಿ ಬೇಲ್ ಅನ್ನ ತಗೊಳ್ಬಹುದು. ಅರೆಸ್ಟ್ ಮಾಡೋದನ್ನ ತಡೆಯೋಕೆ ತಗೊಳ್ಳುವಂತಹ ಬೇಲ್ ಆಂಟಿಸಿಪೇಟರಿ ಬೇಲ್. ಸುಮ್ಮನೆ ಯಾರದ್ದೋ ಮೇಲಿನ ಕೋಪಕ್ಕೋ ದ್ವೇಷಕ್ಕೋ ಸುಳ್ಳು ಕ್ರಿಮಿನಲ್ ಕೇಸ್ಗಳನ್ನ ಹಾಕ್ಬಿಡ್ತಾರೆ. ಅಂತಹ ಸಂದರ್ಭಗಳಲ್ಲಿ ಈ ರೀತಿಯ ರೆಗ್ಯುಲರ್ ಬೇಲ್ ಮತ್ತು ಆಂಟಿಸಿಪೇಟರಿ ಬೇಲ್ ಇದೆ, ಇದನ್ನ ತಗೋಬಹುದು. ಬೇಲ್ ಪಡೆದುಕೊಳ್ಬೇಕು ಅಂದ್ರೆ ಬೇಲ್ ಅರ್ಜಿಯನ್ನ ಸಲ್ಲಿಸಬೇಕು, ಒಳ್ಳೆಯ ನುರಿತ ವಕೀಲರ ಸಹಾಯದಿಂದ ಮುಂದುವರಿಯಬಹುದು. ನಿಮಗೆಲ್ಲ ಬೇಲ್ ಬಗ್ಗೆ ಮತ್ತು ಬೇಲೇಬಲ್ ಅಫೆನ್ಸ್, ನಾನ್ ಬೇಲೇಬಲ್ ಅಫೆನ್ಸ್ ಬಗ್ಗೆ ಆಗಿರ್ಬೋದು, ಟೈಪ್ಸ್ ಆಫ್ ಬೇಲ್ ಆಗಿರ್ಬೋದು, ಎಲ್ಲಾನು ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.